ನಮಸ್ಕಾರ, ಅಮ್ಮಗ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸರ್ಕಾರಿ ಹಿರಿಯ ಕಾಲೇಜು ಮೈದಾನದ ಮುಂಭಾಗ ಮೂವರು ಅಪರಿಚಿತ ಯುವಕರು ಕ್ಯಾಸಂದ್ರದ ಯುವಕನ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ್ದಾರೆ. ಮೂವರು ಅಪರಿಚಿತ ಯುವಕರು ಕ್ಯಾಸಂದ್ರದ ಯುವಕನ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ ಘಟನೆ ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದ ಮುಂಭಾಗ ನಡೆದಿದೆ. ಕ್ಯಾಸಂದ್ರದ ಶಿವರಾಮ್ ಕಾರಂತರ ಬಡಾವಣೆಯ ನಿವಾಸಿಯಾದ ಕೇಶವಮೂರ್ತಿ ಭಾನುವಾರ ರಾತ್ರಿ ಸೋಮೇಶ್ವರಪುರಂನಿಂದ ಸರ್ಕಾರಿ ಹಿರಿಯ ಕಾಲೇಜು ಮೈದಾನದ ಮೂಲಕ ಬಿಎಚ್ ರಸ್ತೆಗೆ ಬರುತ್ತಿದ್ದಾಗ ಮೈದಾನದಲ್ಲಿ ಮೂವರು ಯುವಕರು ಏಕಾಏಕಿ ದಾಳಿ ನಡೆಸಿದರು. ಇದರಿಂದ ತಪ್ಪಿಸಿಕೊಂಡು ಕೇಶವಮೂರ್ತಿ ಮೈದಾನದ ಹೊರಗೆ ಬರುತ್ತಿದ್ದಂತೆಯೇ ಅಲ್ಲಿಯೂ ಬೆನ್ನಟ್ಟಿದ ಅಪರಿಚಿತರು ಕಲ್ಲು ಚೇರ್ಗಳಿಂದ ಹಲ್ಲೆ ನಡೆಸಿ ಮೊಬೈಲ್ ಕಿತ್ತುಕೊಳ್ಳಲು ಯತ್ನಿಸಿದ್ರು. ಅದಕ್ಕೆ ಅವಕಾಶ ನೀಡದೆ ರಕ್ಷಿಸಿಕೊಂಡೆ ಎಂದು ಹೇಳಿದ್ರು. ಈ ಘಟನೆ ವೇಳೆ ಜನ ಸೇರುತ್ತಿದ್ದಂತೆಯೇ ಮೂವರು ಅಲ್ಲಿಂದ ಪರಾರಿಯಾಗಿದ್ದು 22-25 ವರ್ಷದೊಳಗಿನ ಯುವಕರಾಗಿದ್ದು ಮದ್ಯ ಸೇವಿಸಿರಬಹುದೆಂದು ಶಂಕಿಸಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ಕೇಶವಮೂರ್ತಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೊಸ ಬಡಾವಣೆ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಎಸ್ಎಸ್ಪುರಂನಿಂದ ಹೈಸ್ಕೂಲ್ ಫೀಲ್ಡ್ ಒಳಗಡೆಯಿಂದ ಬರುವಾಗ ಗೋಲ್ ಪಾಲಿಂದ ಅಲ್ಲಿಂದ ಒಂದು 3 ಜನ ಹುಡುಗರು ಅಟ್ಯಾಕ್ ಮಾಡಿದ್ರು. ಒಂದು 20-25 ವರ್ಷದ ಒಳಗೆ ಹುಡುಗರು. ಸೊ ನಾನು ಮೊಬೈಲ್ ಕೇಳಿದ್ರು, ಮೊಬೈಲ್ ಕಿತ್ಕೊಳ್ಳೋಕೆ ಬಂದರು, ಮೊಬೈಲ್ ಏನು ಕೊಟ್ಟಿಲ್ಲ ನಾನು. ಸೊ ಬ್ಯಾಗ್ ಇಟ್ಕೊಂಡು ಎಲ್ಲ ಅಡ್ಡಾಡಿದ್ರು. ಅವ್ರನ್ನೆಲ್ಲ ತಳ್ಳಿಬಿಟ್ಟು ನಾನು ಆಚೆ ಕಡೆ ಓಡ್ ಬಂದೆ. ಸೊ ಆಚೆ ಕಡೆ ಬಂದಾದ್ಮೇಲೆ ಅಲ್ಲಿ ಪಾನಿಪುರಿ ಕಡೆ ಕೊನೆವರೆಗೂ ಅಲ್ಲಿ ಹಿಂದೆ ಬಂದು ಫಾಲೋ ಮಾಡ್ಕೊಂಡು ಓಡ್ ಬಂದರು. ಓಡ್ ಬಂದಿದ್ಮೇಲೆ ಒಬ್ಬ ಹುಡುಗ ಬಂದ್ಬಿಟ್ಟು ಯಾರಿಗೆ ಕಾಲ್ ಮಾಡ್ತೀವಿ ಅಂತ ಪೊಲೀಸವ್ರಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಯಾರಿಗೆ ಏನು ಎತ್ತ ಅಂತ ಅಂದ್ಬಿಟ್ಟು ಯಾವನಿಗೆ ಪೊಲೀಸು ನಾನೇ ಮಾಡ್ತೀನಿ ಅಥವಾ ಯಾವನಿಗೆ ಮಾಡಬೇಕು ಯಾರಿಗೆ ಮಾಡ್ತೀನಿ ನೋಡು ಅಂತ ಅಂದ. ತಿರ್ಗಿ ಆದಮೇಲೆ ಅಷ್ಟೊತ್ತಿಗೆ 7 ಇನ್ನೂ ಇಬ್ಬರು ಹುಡುಗರು ಬಂದರು. ಯಾರು ಹಂಗೈತೆ ಮಚ್ಚೈತೆ ಏನು ಎಲ್ಲ ಐತೆ ನಮ್ಮ ಹತ್ರ, ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಇಮಿಡಿಯೇಟಾಗಿ ಅಟ್ಯಾಕ್ ಮಾಡಿಬಿಟ್ರು. ಸೊ ಯಾರೂ ಬರಲೇ ಇಲ್ಲ. ಆ್ಯಕ್ಚುಲಿ ಒಂದು 23 ಜನ ಇದ್ದರು. ಸೊ ಅವನು ಅವರ ಅವಾಯ್ಡ್ ಮಾಡೋಕ್ಕಿಂತ ಟ್ರೈ ಮಾಡಿದ್ರು. ಬಟ್ ಅಷ್ಟೊತ್ತಿಗಾಗಲೇ ಅಚ್ಚಿಯರು ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳಿದ್ವು ಒಂದು ಸೈಜ್ಗಳ ಟೈಪ್. ಸೊ ಅದನ್ನು ತಗೊಂಡು ಮೇಲ್ಗಡೆ ಎಲ್ಲ ಹಾಕಿ ನನಗೆ ಅಟ್ಯಾಕ್ ಮಾಡಿದ್ದಾರೆ. ಗುಬ್ಬಿ ತಾಲೂಕು ಸರ್ವೆಗಾರನ ಪಾಳಿಯದ ದಿಲೀಪ್ ಕುಮಾರ್ ತಮ್ಮ ಪತ್ನಿ ಶಶಿಕಲಾ ಅವರೊಂದಿಗೆ ಬೈಕ್ನಲ್ಲಿ ಗೋರಪ್ಪನಹಳ್ಳಿ ದೇವಸ್ಥಾನಕ್ಕೆ ಹೋಗಿ ಉಡುಗೆರೆ ಮೂಲಕ ವಾಪಸ್ಸಾಗುತ್ತಿದ್ದಾಗ ಅಪಘಾತ ಸಂಭವಿಸಿದ. ಕಾರು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದಿಲೀಪ್ ಕುಮಾರ್ ಮತ್ತು ಅವರ ಪತ್ನಿ ಶಶಿಕಲಾ ಗಾಯಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅಪಘಾತವೆಸಗಿದ್ದ ಕಾರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆಂದು ತಿಳಿದುಬಂದಿದೆ. ದಾಬಸ್ಪೇಟೆಯ ಹೊನ್ನೇನಹಳ್ಳಿ ಬಳಿ ಬೈಕ್ ಅಪಘಾತ ಸಂಭವಿಸಿ ಸ್ಥಳದಲ್ಲಿ ಸವಾರ ಮೃತಪಟ್ಟಿದ್ದಾರೆ. ದಾಬಸ್ಪೇಟೆ ಸಮೀಪದ ಹೊನ್ನೇನಹಳ್ಳಿ ಬಳಿ ರಸ್ತೆಯ ಅಬ್ಬಿನಿಂದ ಬಾಗಲಕೋಟೆ ಮೂಲದ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ದಾಬಸ್ಪೇಟೆ ಸಮೀಪದ ಹೊನ್ನೇನಹಳ್ಳಿ ಬಳಿ ಕೇಶಪ್ ಕಂಪನಿಯವರು ನಿರ್ಮಿಸಿರುವ ಯಾತ್ರವಾದ ರಸ್ತೆಯ ಅಬ್ಬಿನಿಂದ ಬಾಗಲಕೋಟೆ ಮೂಲದ ಬೈಕ್ ಸವಾರ 38 ವರ್ಷದ ಬಸವರಾಜು ಸುಂಕಪ್ಪ ಕಟ್ಟಿಮನಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಮೃತನ ಹೆಂಡತಿ ಹಾಗೂ ಇಬ್ಬರು ಮಕ್ಕಳನ್ನ ಅಗಲಿದ್ದಾನೆ. ಮೃತ ದುರ್ದೈವಿ ಬಸವರಾಜು ಕಟ್ಟಿಮನಿ ಹಾಗೂ ಲೋಕೇಶ್ ಎಂಬ ಇಬ್ಬರು ಬೈಕ್ನಲ್ಲಿ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದ್ದು, ರಸ್ತೆಯಲ್ಲಿ ಒಬ್ಬನ್ನ ಗಮನಿಸದೆ ಇಬ್ಬರು ಕೆಳಗೆ ಬಿದ್ದ ಪರಿಣಾಮ ಬೈಕ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಬಸವರಾಜು ಕಟ್ಟಿಮನಿ ತಲೆಯ ಭಾಗಕ್ಕೆ ಬಲವಾಗಿ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಆಸ್ಪತ್ರೆ ಮುಂಭಾಗ ಮೃತನ ಸಂಬಂಧಿಕರು ಜಮಾಯಿಸಿದ್ದು ಕುಟುಂಬದವರ ಆಕ್ರಾಂತನ ಮುಗಿಲು ಮುಟ್ಟಿದೆ. ಮತ್ತೊಬ್ಬ ಲೋಕೇಶ್ ಎಂಬಾತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದಾಬಸ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮಾಗಡಿಯ ಬಿಜೆಪಿ ಕಚೇರಿಯಲ್ಲಿ ತಾಲೂಕಿನ ಸೈನಿಕರನ್ನ ಹಾಗೂ ಅವರ ಕುಟುಂಬದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಾಗಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ 2ನೇ ವರ್ಷದ ನಿರ್ದಿಷ್ಟ ದಾಳಿಯ ಸಂಭ್ರಮಾಚರಣೆಯ ಪ್ರಯುಕ್ತ ತಾಲೂಕಿನ ಸೈನಿಕರು ಹಾಗೂ ಕುಟುಂಬ ವರ್ಗದವರನ್ನ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಡಾ ರಂಗದಾಮಯ್ಯ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಡಾ ರಂಗದಾಮಯ್ಯ, ರೈತರು ಮತ್ತು ಸೈನಿಕರು ದೇಶದ ಎರಡು ಕಣ್ಣುಗಳಿದ್ದಂತೆ, ಅವರ ಸೇವೆಯನ್ನ ಗುರುತಿಸಿ ತಾಲೂಕಿನಲ್ಲಿ ಗೌರವಿಸುವುದು ನಮ್ಮಗಳ ಕರ್ತವ್ಯ ಎಂದರು. ಪ್ರಾಣದ ಹಂಗು ತೊರೆದು ದೇಶದ ಕೀರ್ತಿ ರಕ್ಷಿಸಿದ ಸೈನಿಕರ ನಿರ್ದಿಷ್ಟ ದಾಳಿಯ ಬಗ್ಗೆ ಕಾಂಗ್ರೆಸ್ನ ಅಪಹಾಸ್ಯ ಖಂಡನೀಯವೆಂದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಶಿವಲಿಂಗಯ್ಯ, ಬಿಜೆಪಿ ಹಿರಿಯ ಮುಖಂಡ ಶಿವಣ್ಣ, ತಿರುಮಲೆ ಭಾಸ್ಕರ್, ಗೋಪಾಲಕೃಷ್ಣ, ಮಾರಪ್ಪ, ನಾಗರಾಜು, ಶಿವರಾಜ್ ಮತ್ತಿತರರು ಇದ್ದರು. ಕೊಣಿಗಲ್ನಲ್ಲಿ ಶಾಸಕ ಡಾ ರಂಗನಾಥ್ ಅಧ್ಯಕ್ಷತೆಯಲ್ಲಿ ವಿಜಯದಶಮಿ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು.
ಕೊಡಿಗಲ್ನಲ್ಲಿ ತಾಲೂಕು ಆಡಳಿತ ವತಿಯಿಂದ ವಿಜಯದಶಮಿ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಶಾಸಕ ಡಾ ರಂಗನಾಥ್ ಅಧ್ಯಕ್ಷತೆ ಪೂರ್ವಭಾವಿ ಸಭೆ ನಡೆಯಿತು. ಪಟ್ಟಣದ ಎರಡನೇ ವಾರ್ಡ್ಗೆ ಬರುವ ಮಲ್ಲಘಟ್ಟ ಪ್ರದೇಶದಲ್ಲಿ ಬನ್ನಿ ಮಂಟಪಕ್ಕೆಂದು ಮೀಸಲಿಟ್ಟಿದ್ದು ಕಂದಾಯ ಇಲಾಖೆಯ ಅಸಮರ್ಪಕ ಕಾರ್ಯವೈಖರಿಯಿಂದ ಜಾಗ ಒತ್ತುವರಿಯಾಗಿ ಮಂಟಪಗಳು ಹಾಳಾಗುತ್ತಿದೆ ಎಂದು ಪಟ್ಟಣದ ಹಿರಿಯರು ಸಭೆಯಲ್ಲಿ ಮಾಹಿತಿ ನೀಡಿದರು. ಮೊದಲು ಜಾಗ ಉಳಿಸಿಕೊಂಡು ಆನಂತರ ಹಬ್ಬ ಮಾಡಿ ಎಂದು ನಾಗರಿಕರು ಒತ್ತಾಯಿಸಿದರು. ಇವೆಲ್ಲವನ್ನು ಸರಿದೂಗಿಸಿಕೊಂಡು ಕೆಲವು ತಾಂತ್ರಿಕಗಳಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದು ಬಹು 5 ವರ್ಷಗಳ ಕಾಲದಿಂದ ನಡೀತಾ ಇರುವಂತ ವಿಚಾರ, ಇದು ನೆನ್ನೆ ಮೊನ್ನೆ ವಿಚಾರ ಅಲ್ಲ. ಇದು ಇಲ್ಲಿ ಬಸವಣ್ಣನ ದಾರಿನೂ ಒತ್ತುವರಿ ಮಾಡ್ಕೊಂಡವ್ರೆ ವಿಜಯದಶಮಿ ಮಾಡ್ತಕ್ಕಂಥ ಜಾಗ ಶಕ್ತಿ ಕೇಂದ್ರ ಅದಲ್ಲ, ಅದೆಲ್ಲವನ್ನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಒತ್ತುವರಿ ಕಾರಣ ಮತ್ತೆ ಅಲ್ಲೊಂದು ಬೋರ್ ಆಗ್ತವೆ ಮಾನ್ಯ. ಏಕೆಂದ್ರೆ ಮಾನ್ಯ ಒಬ್ಬರು ಡಾಕ್ಟ್ರು, ನಾನು ಬಿಚ್ಚು ಮನಸ್ಸಿಂದ ಮಾತಾಡ್ತಾ ಇದ್ದೀನಿ, ನನ್ಗೇನು ಯಾರಿಂದ ಏನು ಇದಿಲ್ಲ. ಇರೋ ವಿಚಾರನ ವಾಸ್ತುಂಶ ವಿಚಾರವನ್ನ ತಮ್ಮ ಗಮನ ಕೊಡ್ತಾ ಇದ್ದೀನಿ. ಕಂದಾಯ ಜಾಗ ಒತ್ತುವರಿಯಾಗಿದ್ದರೆ ಮುಲಾಜಿಲ್ಲದೆ ತೆರವುಗೊಳಿಸಿ ಸಾರ್ವಜನಿಕರಿಗೆ ಸೇರಿದ ಜಾಗ ಒತ್ತುವರಿ ಆದರೂ ಸುಮ್ಮನಿರುವುದು ಇಲಾಖೆಗೆ ಶೋಭೆ ತರುವುದಿಲ್ಲ ಎಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ವಿಜಯದಶಮಿ ಹಬ್ಬದ ನಂತರ ಬನ್ನಿ ಮಂಟಪದ ಬಳಿ ಒತ್ತುವರಿ ಜಾಗವನ್ನು ತೆರವುಗೊಳಿಸಲಾಗುವುದೆಂದು ತಹಸೀಲ್ದಾರ್ ನಾಗರಾಜ್ ಹೇಳಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಮುಖ್ಯಾಧಿಕಾರಿ ರಮೇಶ್, ತಾಲೂಕು ಪಂಚಾಯಿತಿ ಇಒ ಶಿವರಾಜಯ್ಯ, ಡಿವೈಎಸ್ಪಿ ರಾಮಲಿಂಗೇಗೌಡ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಾಗಡಿಗೆ ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋಗಬೇಕೆಂಬ ಪ್ರಯತ್ನವನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ಗುಬ್ಬಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜ್ ಒತ್ತಾಯಿಸಿದ್ದಾರೆ. ಹೇಮಾವತಿ ನೀರನ್ನು ಮಾಗಡಿಗೆ ತೆಗೆದುಕೊಂಡು ಹೋಗಬೇಕೆಂಬ ಪ್ರಯತ್ನವನ್ನು ಕೂಡಲೇ ಕೈಬಿಡಬೇಕು ಎಂದು ಒತ್ತಾಯಿಸಿ ಆಗಸ್ಟ್ 10ರಂದು ತುಮಕೂರು ಹೇಮಾವತಿ ನಾಲಾ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ ಗೋವಿಂದರಾಜ್ ತಿಳಿಸಿದರು. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ಟೌನ್ಹಾಲ್ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಹೇಮಾವತಿ ಮುಖ್ಯ ಇಂಜಿನಿಯರ್ ಕಚೇರಿವರೆಗೆ ತೆರಳಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಹೇಳಿದರು. ಕಳೆದ ಹಲವು ವರ್ಷಗಳಿಂದ ಸಮರ್ಪಕವಾಗಿ ಮಳೆ ಬಾರದೆ ಅಂತರ್ಜಲ ಕುಸಿದುಕೊಂಡಿದ್ದು ಕೊಳವೆ ಬಾವಿಗಳಲ್ಲಿಯೂ ನೀರು ಬಾರದೆ ರೈತರ ಜೀವನಾಧಾರವಾಗಿ ಕೃಷಿ ಬೆಳೆಗಳು ಸೇರಿದಂತೆ ತೆಂಗು, ಅಡಿಕೆ, ಬಾಳೆ, ಎಲೆ ಕಂಬುಗಳು ಒಣಗುತ್ತಿದ್ದು ರೈತರ ಬದುಕು ದುಸ್ತರವಾಗಿದೆ. ಇಂತಹ ಸಂದರ್ಭದಲ್ಲಿ ಕೆರೆಗಳಿಗೆ ಹೇಮಾವತಿ ನೀರನ್ನು ಹರಿಸದಿರುವುದು ಬೇಸರದ ಸಂಗತಿಯಾಗಿದೆ. ಕಳೆದ 3 ತಿಂಗಳಿನಿಂದಲೂ ಹೇಮಾವತಿ ನೀರು ಹರಿಯುತ್ತಿದ್ದರೂ ಕೆರೆಗಳಿಗೆ ನೀರು ಬರುತ್ತಿಲ್ಲ. ರೈತರ ಸ್ಥಿತಿ ಹೇಳದಿರದಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ನಾಲಾ ವ್ಯಾಪ್ತಿಯ ಕೆರೆಗಳಿಗೆ ತ್ವರಿತವಾಗಿ ನೀರು ತುಂಬಿಸುವಂತೆ ಒತ್ತಾಯಿಸಿದರು. ರೈತರು ಸಾಲ ಮಾಡಿ ಬೆಳೆದ ಬೆಳೆಗಳು ಕಣ್ಣ ಮುಂದೆಯೇ ಒಣಗುತ್ತಿದ್ದು ಬದುಕು ಸಾಗಿಸುವುದು ಕಷ್ಟವಾಗಿದೆ. ಕೃಷಿಗಾಗಿ ಮಾಡಿದ ಸಾಲ ತೀರಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ನೂರಾರು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕನಿಷ್ಠ ಪಕ್ಷ ಕೆರೆಗಳಿಗೆ ಹೇಮಾವತಿ ನೀರನ್ನು ಹರಿಸುವ ಮೂಲಕ ಜನ ಜಾನುವಾರುಗಳ ಕುಡಿಯುವ ನೀರಿಗೆ ಅನುಕೂಲ ಕಲ್ಪಿಸುವಂತೆ ಒತ್ತಾಯಿಸಿದರು. ಹೇಮಾವತಿ ಮುಖ್ಯ ಇಂಜಿನಿಯರ್ ಅವರ ಕಚೇರಿಯನ್ನ ಮುತ್ತಿಗೆ ಆಗ್ತಕ್ಕಂತ ಕಾರ್ಯಕ್ರಮವನ್ನ ಜಿಲ್ಲಾ ರೈತ ಸಂಘ ಮಾಡ್ತಾ ಇದೆ. ಚರ್ಚೆ ಮಾಡಬೇಕು ಕೂಡಲೇ. ಈ ಜಿಲ್ಲೆಯ ಸಂಬಂಧಪಟ್ಟಂತ ಎಲ್ಲ ಶಾಸಕರು, ಸಂಸತ್ ಸದಸ್ಯರು, ಸಚಿವರು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರೈತ ಮುಖಂಡರನ್ನ ಸೇರಿಸಿ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸತಕ್ಕಂಥ ಕೆಲಸ ಆಗಬೇಕು. ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡದೇ ಇದ್ರೆ ರೈತರು ಇಡೀ ಜಿಲ್ಲೆಯೊಳಗಡೆ ದಂಗೆ ಹೇಳ್ತಾರೆ. ಕಿಲೋಮೀಟರ್ನ ಸುಂಕಾಪುರದಿಂದ ಸುಮಾರು 166ನೇ ಕಿಲೋಮೀಟರ್ ಇರ್ತಕ್ಕಂಥ ಕುಣಿಗಲ್ವರೆಗೆ ನೇರವಾಗಿ ಒಂದು ಸಂಪರ್ಕ ಕಾಲುವೆಯನ್ನು ಮಾಡಿ, ಲಿಂಕ್ ಚಾನೆಲ್ ಮಾಡಿ, ಆ ಮೂಲಕ ಮಾಗಡಿ ಮತ್ತು ರಾಮನಗರದ ಭಾಗಕ್ಕೆ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಹುನ್ನಾರ, ಒಂದು ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಅದು ಕೂಡಲೇ ಕೈಬಿಡಬೇಕು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ನಿಜಾನಂದ ಮೂರ್ತಿ, ಹಸಿರು ಸೇನೆ ಅಧ್ಯಕ್ಷ ಸಿಟಿ ಕುಮಾರ್, ಕಾರ್ಯಾಧ್ಯಕ್ಷ ಗುರುಚನ್ನಪ್ಪ, ರೈತ ಸಂಘದ ಮುಖಂಡರುಗಳಾದ ಕೆಎನ್ ವೆಂಕಟಗೌಡ, ಶಿವಕುಮಾರ್, ಸಿಜಿ ಲೋಕೇಶ್, ಗಂಗಾರೇವಣ್ಣ, ಕಾಳೇಗೌಡ, ಬಸವರಾಜ್, ಮಂಜು, ಶಂಕರಪ್ಪ, ಸತಿಯಪ್ಪ, ಯತೀಶ್ ಇತರರು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕು ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆಯು ಸಾರ್ವಜನಿಕರ ವಿರೋಧದಿಂದಾಗಿ ರದ್ದಾಯಿತು.
ಕಿಸಾನ್ ರೈತ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರ ವಿರೋಧದಿಂದ ಕಳಲುಕಟ್ಟ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನ ರದ್ದುಗೊಳಿಸಲಾಯಿತು. ತ್ಯಾಮಗಂಡ್ಲು ಹೋಬಳಿಯ ಕಳಲುಕಟ್ಟ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯು ಅಧ್ಯಕ್ಷ ಸಿಆರ್ ಕೈಲಾಶ್ ರವರ ಅಧ್ಯಕ್ಷತೆಯಲ್ಲಿ ಆರಂಭವಾಯಿತು. ಈ ಸಭೆಗೆ 28 ಇಲಾಖೆಗಳ ಪೈಕಿ ಕೇವಲ 16 ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಗ್ರಾಮಸಭೆಯ ಸವಲತ್ತು ಪಡೆಯಬೇಕಾದ ಗ್ರಾಮಸ್ಥರ ಸಂಖ್ಯೆಯು ಬೆರಳೆಣಿಕೆಯಷ್ಟಿತ್ತು. ಅಧಿಕಾರಿಗಳು ಕೇವಲ ಹಾಜರಾತಿಗಾಗಿ ಬಂದಿದ್ದು ಯಾವುದೇ ಮಾಹಿತಿ ನೀಡದ ಕಾರಣ ಈ ಸಭೆಯನ್ನು ರದ್ದುಗೊಳಿಸುವಂತೆ ಕಿಸಾನ್ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹರೀಶ್ ಒತ್ತಾಯಿಸಿದ್ದಾರೆ. ಇಲಾಖೆಗಳ ಬಗ್ಗೆ ಮಾಹಿತಿ ನೀಡಲು ಅಧಿಕಾರಿಗಳಿಗೆ ಬಿಡದೆ ಗೊಂದಲ ಬೆಬ್ಬಿಸಿದ್ದರಿಂದ ಅನಿವಾರ್ಯವಾಗಿ ಗ್ರಾಮಸಭೆ ರದ್ದು ಮಾಡುವಂತಾಯಿತು ಎಂದು ನೋಡಲ್ ಅಧಿಕಾರಿ ಸುರೇಶ್ ಕೆ ಕಲ್ಬುರ್ಗಿ ತಿಳಿಸಿದರು. ಉಪಾಧ್ಯಕ್ಷ ಬೈಲಪ್ಪ, ಸದಸ್ಯ ಜಗದೀಶ್, ನಾಗರತ್ನ, ಚಂದ್ರಮೋಹನ್, ಕೆಂಪಯ್ಯ, ವೆಂಕಟೇಶ್, ಶುಭಮಂಗಳ ಮತ್ತಿತರರು ಪಾಲ್ಗೊಂಡಿದ್ದರು. ಇತ್ತು ಇನ್ನು ಏನು ಕೇಳಬೇಕು, ಏನು ಹೇಳಬೇಕು, ಉತ್ತರ ಹೇಳಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ ಇನ್ನೂ ಆರಂಭ ಆಗೋದಕ್ಕೆ ಮುಂಚೆನೇ ಗ್ರಾಮಸಭೆಯನ್ನು ವಿಸರ್ಜನೆ ಮಾಡ್ರಿ ಅಂತ ಜನರು ಒಂದು ಒತ್ತಾಯದ ಮೇರೆಗೆ ನಾವು ವಿಸರ್ಜನೆ. ಸರ್, ಈಗಾಗಲೇ ತ್ಯಾಮಗೊಂಡ್ಲು ಹೋಬಳಿ ಎರಡೋ ಮೂರೋ ಪಂಚಾಯತಿ ಈ ರೀತಿ ಆಗಿದೆ, ಇದನ್ನ ಮೇಲಧಿಕಾರಿಗಳಿಗೆ ಯಾವ ರೀತಿ ತಿಳಿಸ್ತಾ ಇದ್ದೀವಿ? ಸೀರಿಯಸ್ ಆಗಿ ಗಂಭೀರವಾಗಿ ನಾವು ಇದನ್ನು ತಗೊಳ್ತಾ ಇದೀವಿ ಸರ್. ಇದನ್ನು ನಾನು ಯುವ ಮತ್ತು ಜಿಲ್ಲಾ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ನಾನು ಗಮನಕ್ಕೆ ತಗೊಂಡು ನೆಕ್ಸ್ಟ್ ಏನೋ ಒಂದು ಗ್ರಾಮಸಭೆ ದೀರ್ಘದಲ್ಲಿ ಕಡ್ಡಾಯವಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಜರಿರಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. 23 ಇಲಾಖೆಯಲ್ಲಿ 12 ಇಲಾಖೆ ಬಂದಿದೆ, ಯಾವುದೇ ಇಲಾಖೆ ಅಧಿಕಾರಿಗಳು ಬಂದಿಲ್ಲ ಮತ್ತು ಜನರ ಸಂಕಷ್ಟಗಳಿಗೆ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ, ಜನಪ್ರತಿನಿಧಿಗಳು ಸ್ಪಂದನೆ ಮಾಡ್ತಿಲ್ಲ. ಇಲ್ಲಿ ಕುಲುನಳ್ಳಿ ಪಂಚಾಯಿತಿಯ ಸದಸ್ಯರೇ ಸಹ ಈ ಗ್ರಾಮಸಭೆಗೆ ಹಾಜರಿರಲ್ಲ, ಆದರೂ ಸಹ ಇಲ್ಲಿ ಗ್ರಾಮಸಭೆ ಮಾಡ್ತೀವಿ ಅಂತಾರೆ. ಇದರಿಂದ ನಾವು ರೋಸ್ ಹೊತ್ತು ಕುಲುನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 106 ಕೆಲಸಗಳು ನಡೆದಿಲ್ಲ ಮತ್ತು ಅವ್ಯವಹಾರ ನಡೆದಿದೆ. ಆದ್ದರಿಂದ ಇವರ ಅಧಿಕಾರಿಗಳ ವರ್ತನೆಗೆ ಬೇಸತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಈ ಗ್ರಾಮಸಭೆನ ಬಹಿಷ್ಕರಿಸಿ ಹೊರ ನಡೀತಾ ಇದ್ದೀವಿ. ದೇವನಹಳ್ಳಿಯ ಚೌಡೇಶ್ವರಿ ದೇವಾಲಯದಲ್ಲಿ ಅಕ್ಟೋಬರ್ 10 19 ಶರನ್ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದೆ. ದೇವನಹಳ್ಳಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ವರ ರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅಕ್ಟೋಬರ್ 10 ದೇವಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಸಮಿತಿ ಅಧ್ಯಕ್ಷರಾದ ಎಸ್ಎಲ್ಎನ್ ಅಶ್ವತ್ಥನಾರಾಯಣ್ ಹೇಳಿದ್ದಾರೆ. ದೇವನಹಳ್ಳಿಯಲ್ಲಿ ದೇವಾಲಯ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ನವರಾತ್ರಿ ಕಾರ್ಯಕ್ರಮಗಳನ್ನು ದೇವಾಲಯದಲ್ಲಿ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲು ತೀರ್ಮಾನಿಸಿದ್ದು, ಪ್ರತಿದಿನ ಹೋಮ ಹವನಗಳು ನಡೆಯಲಿದ್ದು ವಿಶೇಷ ಅಲಂಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಲಿದೆ ಎಂದರು. ದೇವಿಯ ಶಕ್ತಿಯಂತೆ ಭಕ್ತಾದಿಗಳು ಸಹ ಹೆಚ್ಚಾಗುತ್ತಿದ್ದು ದಿನೇ ದಿನೇ ಭಕ್ತರ ದಂಡು ಹರಿದು ಬರುತ್ತದೆ. ಅಮ್ಮನವರ ಕೃಪೆ ಎಲ್ಲರ ಮೇಲೂ ಇರುತ್ತದೆ. ದೇವಾಲಯದ ವತಿಯಿಂದ ನೂತನ ಕಲ್ಯಾಣ ಮಂಟಪವನ್ನು ಅನ್ನದಾನಕ್ಕಾಗಿ ಕಟ್ಟಿಸಲು ಮುಂದಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗಂಗಾಧರ ಮಾತನಾಡಿ, ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. 10 ಅರಿಶಿನ ಕುಂಕುಮ ಅಲಂಕಾರ, 11 ಗಂಧದ ಅಲಂಕಾರ, 12 ಸಹಸ್ರದೀಪ ಅಲಂಕಾರ, 13 ರಾಜರಾಜೇಶ್ವರಿ ಅಲಂಕಾರ, 14 ಸರಸ್ವತಿ ಅಲಂಕಾರ, 15 ಕೊಲ್ಲಾಪುರದ ಲಕ್ಷ್ಮಿ ಅಲಂಕಾರ, 16 ಹಣ್ಣುಗಳ ಅಲಂಕಾರ, 17 ವಿಭೂತಿ ಅಲಂಕಾರ, 18 ದುರ್ಗಾದೇವಿ ಅಲಂಕಾರ, 19 ಶ್ರೀ ಚಾಮುಂಡೇಶ್ವರಿ ಅಲಂಕಾರ, ಇದರ ಜೊತೆಗೆ ಬೊಂಬೆಗಳ ದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಮಧುಗಿರಿಯಲ್ಲಿ ಶಾಸಕ ಎಂಬಿ ವೀರಭದ್ರಯ್ಯ ಅವರು ವಿವಿಧ ಅಭಿವೃದ್ಧಿ ನಿಗಮದಿಂದ 174 ಜನರಿಗೆ ಪಂಪ್ ಮೋಟಾರ್ ಪೈಪ್ ವಿತರಿಸಿದರು. ಎತ್ತಿನಹೊಳೆ ಯೋಜನೆ ತ್ವರಿತವಾಗಿ ಪೂರ್ಣಗೊಳಿಸಲು ಸರ್ಕಾರ ಮುಂದಾಗಿದ್ದು, ಬರ ಪೀಡಿತ 7 ಜಿಲ್ಲೆಗಳ 571 ಕೆರೆಗಳಿಗೆ ನೀರು ಹರಿಯಲಿದೆ ಎಂದು ಶಾಸಕ ಎಂಬಿ ವೀರಭದ್ರಯ್ಯ ತಿಳಿಸಿದರು. ಮಧುಗಿರಿಯ ದಂಡಿತ ಮಾರಮ್ಮ ದೇಗುಲದ ಆವರಣದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಮೋಟಾರ್ ಮತ್ತು ಪಂಪ್ ವಿತರಿಸಿ ಮಾತನಾಡಿದರು. ಬರ ಪೀಡಿತ ಪ್ರದೇಶದ ರೈತರಿಗೆ ಎತ್ತಿನಹೊಳೆ ಯೋಜನೆ ವರದಾನವಾಗಲಿದ್ದು, ಸಿಎಂ ಕುಮಾರಸ್ವಾಮಿ ಹೆಚ್ಚಿನ ಒತ್ತು ನೀಡಲಿದ್ದಾರೆ. ಈ ಕುರಿತು ಸಚಿವ ವೆಂಕಟರಮಣಪ್ಪ ಜೊತೆಗೂಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು, ಕಾಮಗಾರಿ ಶೀಘ್ರವೇ ಆರಂಭಿಸಲು ಒತ್ತಾಯಿಸಿದ್ದೇನೆ ಎಂದರು. ಹಿಂದುಳಿದ ವರ್ಗದ ಜನಗಳಿಗೆ ಮತ್ತು ಅಲ್ಪಸಂಖ್ಯಾತ ಜನಾಂಗಕ್ಕೆ ಅವರ ಒಂದು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡಲಿಕ್ಕೋಸ್ಕರ ರೈತರಿಗೆ ಹೆಚ್ಚಿನ ಅನುಕೂಲಗಳಾಗಲಿ ಅಂತಕ್ಕಂತ ಒಂದು ದೃಢವಾದಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಗಂಗಾ ಕಲ್ಯಾಣ ಅಂತಕ್ಕಂತ ಒಂದು ಒಳ್ಳೆಯ ಒಂದು ಯೋಜನೆಯನ್ನ ತಯಾರಿಸಿ ಅದನ್ನು ಕಾರ್ಯಗತಗೊಳಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ. ಪುರಸಭೆ ಸದಸ್ಯರಾದ ಗಂಗರಾಜು, ಚಂದ್ರಶೇಖರ್, ಬಾಬು, ಮಂಜುನಾಚಾರ್, ನಾರಾಯಣ್, ಲಾಲಾಪಾಟೆ ಮಂಜುನಾಥ್, ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಗಂಗರಾಜು, ವೆಂಕಟರಾಜು ಇತರರು ಇದ್ದರು.
ಕಳೆದ ಸಾಲಿನ ಅನುದಾನ ಸೇರಿ ಅಂಬೇಡ್ಕರ್ ನಿಗಮದಿಂದ 65, ವಾಲ್ಮೀಕಿ ನಿಗಮದಿಂದ 74, ದಿವಂಗತ ದೇವರಾಜ ಅಭಿವೃದ್ದಿ ನಿಗಮದಿಂದ 24, ಅಲ್ಪಸಂಖ್ಯಾತ ನಿಗಮದಿಂದ 10 ಹಾಗೂ ವಿಶ್ವಕರ್ಮ ನಿಗಮದಿಂದ 1, ಒಟ್ಟು 174 ಫಲಾನುಭವಿಗಳಿಗೆ ಮೋಟಾರ್ ಪಂಪ್ ಮತ್ತು ಪೈಪ್ ವಿತರಿಸಲಾಗಿದೆ. ಬರ ಪೀಡಿತ ಜಿಲ್ಲೆಯ ರೈತರಿಗೆ ವಿಶೇಷವಾಗಿ ಒಬ್ಬರಿಗೆ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಳವೆಬಾವಿ ಕೊರೆಸುತ್ತಿದ್ದು ಆಳ ಗಮನಿಸಿ ಸಾಮಗ್ರಿ ವಿತರಿಸಲಾಗುತ್ತಿದೆ ಎಂದು ಜಿಲ್ಲಾ ಅಂಬೇಡ್ಕರ್ ನಿಗಮ ವ್ಯವಸ್ಥಾಪಕ ರಂಗಿಕೂಡ ಮಾಹಿತಿ ನೀಡಿದರು. ತುಮಕೂರಿನಲ್ಲಿ ಡಾಕ್ಟರ್ ಶಿವಪ್ರಸಾದ್ ಆಂತುರಯ್ಯ ಅವರ ಸ್ಮರಣ ಕಾರ್ಯಕ್ರಮ ಜರುಗಿತು. ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆಯಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ತುಮಕೂರಿನ ಸಿದ್ದಗಂಗಾ ಕಾಲೇಜಿನಲ್ಲಿ ಸಿದ್ದಾರ್ಥ ಗೇಳಿಯರ ಬಳಗದಿಂದ ದಿವಂಗತ ಡಾಕ್ಟರ್ ಜಿ ಶಿವಪ್ರಸಾದ್ ಆಂತುರಯ್ಯ ಅವರ ಸ್ಮರಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಮಾತನಾಡಿ, ಇಂದು ಉತ್ತಮ ಶಿಕ್ಷಣದಿಂದ ಪ್ರತಿಯೊಬ್ಬರೂ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸಿದ ಡಾ ಶಿವಪ್ರಸಾದ್ ಎಲ್ಲರಿಗೂ ಮಾದರಿಯಾಗ್ತಾರೆ. ಜೊತೆಗೆ ಆಂತುರಯ್ಯ ಅವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಎಂದರು. ಶಿಕ್ಷಣ ಪಡೆಯದಿದ್ದರೆ ಏನು ಸಾಧಿಸಲು ಸಾಧ್ಯವಿಲ್ಲ. ಆದ ಕಾರಣ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸಾಧನೆ ಮಾಡಲು ಪ್ರೇರೇಪಿಸಬೇಕು ಎಂದರು. ನಾನು ಸಣ್ಣವರಿರ್ಬೇಕಾದ್ರೆ ನಾನು ತಂದಿರುವಂತ ಒಂದು ಊರೇನಿದೆ ಇಲ್ಲೇ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ತಾಗಲೇ ತಮ್ಮೆಲ್ಲರೂ ಗೊತ್ತಿರ್ಬೋದು. ನಾನು ಬೆಳೆದಂತ ಹುಡುಗರು ಏನಿದೆ ಅವ್ರ ಜೊತೆಗೆ ಸಣ್ಣವರಿರ್ಬೇಕಾದ್ರೆ ತಮ್ಮೆಲ್ಲ ಗೊತ್ತಿರ್ಬೋದು, ಎಲ್ಲ ಗೋಲಿ ಆಡ್ಕೊಂಡು ಬೆಳೆದಿರೋ ಅಂತ ಬೆಳೆದಂತ ಹುಡುಗರಲ್ಲಿ ಬಹುಶಃ ನಾನು ಒಬ್ಬನೇ ಇಷ್ಟು ಮುಂದೆ ಬಂದಿರೋದು. ಇವತ್ತು ಕೂಡ ನನ್ನ ಹಳ್ಳಿಯಲ್ಲಿ ಬಹಳ ಹಿಂದುಳಿದಂತಹ ನಾನು ಒಬ್ಬನೇ ಇವತ್ತು ತಮ್ಮ ಎದುರುಗಡೆ ಬಂದ್ಬಿಟ್ಟು ಇಲ್ಲಿ ಒಂದು ಭಾಷಣ ಕೊಡುವಂತಹ ಒಂದು ವೇದಿಕೆ ನನಗೆ ಎದುರಿಸಿಕೊಟ್ಟಿದ್ದಾರೆ ಅದೇವರು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಶಿಕ್ಷಣನೇ. ಎಷ್ಟೋ ಜನ ನನ್ನ ಜೊತೆಗೆ ಬೆಳೆದಂತವರು SLCನೇ ದಾಟಲಿ. ಆ SLCನೇ ದಾಟಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಬೆಳೆದಂತ ಊರು, ನಾನು ಬೆಳೆದಂತಹ ತಾಲೂಕು, ನಾನು ಬೆಳೆದಂತಹ ಜಿಲ್ಲೆ. ಶಿಕ್ಷಣದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದುಳಿದಿದ್ರು. ಎಲ್ಲರೂ ಬೆಂಗಳೂರು ಹತ್ರ ಹೇಳ್ಬಿಟ್ಟು ಯಾರ ಕೈಯಲ್ಲಿ ಸಾಧ್ಯವಾಗ್ತದೋ ಅವರು ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಆದ್ರೆ ತುಮಕೂರಿಗೆ ಆ ದೇವದೇವನ ಆ ಒಂದು ಇದು ಗೊತ್ತಿಲ್ಲ. ಬಹುಶಃ ಇಂತಹ ಮಹಾನ್ ವ್ಯಕ್ತಿಗಳ ಒಂದು ಕಾಂಟ್ರಿಬ್ಯೂಷನ್ ಇಂದ ಇವತ್ತು ತುಮಕೂರು ಜಿಲ್ಲೆನಲ್ಲಿ ಇದು ತುಮಕೂರು ಜಿಲ್ಲೆನ ಹೆಸರುವಾಸಿ ಕಲಿದೆ ಅಂತ ಹೇಳಿದ್ರು ಶಿಕ್ಷಣದ ಒಂದು ಕ್ಷೇತ್ರ ಅಂತ ಹೇಳಿದ್ರು. ಸೊ ಅದರಿಂದ ಇವರ ಒಂದು ಕಾಂಟ್ರಿಬ್ಯೂಷನ್ ಇದೆ. ಡಾಕ್ಟರ್ ಜಿ ಹಿರಿಯ ಪತ್ರಕರ್ತ ಜಿಲ್ ರುದ್ರಯ್ಯ, ಡಾಕ್ಟರ್ ಲಕ್ಷ್ಮಣ್ ದಾಸ್, ಚಾಂದಿಮ ಇತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಿದ್ದಲಿಂಗೇಗೌಡ ಒತ್ತಾಯಿಸಿದ್ದಾರೆ. ತುಮಕೂರು ನಗರದಲ್ಲಿ ಹಾಡುವಾಗಲೇ ಮಾಜಿ ಮೇಯರ್ ಅವರನ್ನ ಕೊಚ್ಚಿ ಕೊಲ್ಲಲಾಗಿದೆ. ಈ ಕೃತ್ಯ ನೋಡುತ್ತಿದ್ರೆ ತುಮಕೂರಿನಲ್ಲಿ ಕಾನೂನು ಸುವ್ಯವಸ್ಥೆಯೇ ಇಲ್ಲವಾಗಿದೆ ಎಂದು ವಿಶ್ವ ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ದಲಿಂಗೇಗೌಡ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೊಲೆ ಮಾಡಿರುವ ಕೃತ್ಯ ಸಮಾಜದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಗುಪ್ತಚರ ಇಲಾಖೆ ವೈಫಲ್ಯವು ಕೊಲೆಗೆ ಕಾರಣವಾಗಿದೆ ಎಂದು ದೂರಿದ್ರು. ಇದು ಅತಿ ಸೂಕ್ಷ್ಮವಾದಂತಹ ವಿಷಯ. ಯಾವುದು ಈ ಮಾಜಿ ಮೇಯರ್ ಅವರ ಈ ಕೊಲೆ ಪ್ರಕರಣ ಬಹಳ ಸೂಕ್ಷ್ಮವಾದಂತಹ ವಿಷಯ. ಇದ್ರ ಬಗ್ಗೆ ಹಿನ್ನೆಲೆಯಲ್ಲಿ ಇವರು ಬಹಳ ದಿವಸನ ಪ್ರಯತ್ನವನ್ನ ಮಾಡಬೇಕಾಯಿತು. ಸೊ ಆತನ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಗುಪ್ತಚರದಿಂದ ಮಾಹಿತಿಯನ್ನು ಪಡೆದು ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸಗಳನ್ನು ಆಗ ಮಾಡಬಹುದಾಗಿತ್ತು. ಆದರೆ ಇದರಲ್ಲಿ ಇಲಾಖೆಗಳು ಸ್ಪಷ್ಟವಾಗಿ ಎಡವಿದ್ದಾರೆ. ಪೊಲೀಸ್ ಇಲಾಖೆನೂ ಎಡವಿದೆ, ಇಲ್ಲ ಜಿಲ್ಲಾಡಳಿತನೂ ಎಡವಿದೆ. ಹಾಗಾದರೆ ವಾಟ್ ಅಬೌಟ್ ಕಾಮನ್ ಪೀಪಲ್ಸ್, ವಾಟ್ ಅಬೌಟ್ ಹ್ಯೂಮನ್ ಸೊಸೈಟಿ, ಈ ದೇ ಆರ್ ಗೋಯಿಂಗ್ ಟು ಸಫರಿಂಗ್ ಎ ಲಾಟ್. ಇದು ನಾಗರಿಕ ಸಮಾಜದ ಮೇಲೆ ಆಗ್ತಕ್ಕಂಥ ಅಗಾಧವಾದಂಥ ದುಷ್ಪರಿಣಾಮ. ಇದು ಇದನ್ನು ಜುಡಿಷಿಯಲ್ ಎನ್ಕ್ವೈರಿ ಆದಾಗ ಮಾತ್ರನೇ ಈ ಎಲ್ಲ ಅಂಶಗಳು ಹೊರಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆ ಹೆಚ್ಚಾಗಿದ್ದು ಇದಕ್ಕೆಲ್ಲಕ್ಕೂ ಕಡಿವಾಣ ಹಾಕಬೇಕಿದೆ. ಅಲ್ಲದೆ ಮಾಜಿ ಮೇಯರ್ ಕೊಲೆಗಾರರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು. ತಿಪಟೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ನಗರಸಭೆ ಸದಸ್ಯರು ಒಕ್ಕೊರಲಿನಿಂದ ಒತ್ತಾಯಿಸಿದರು. ತಿಪಟೂರು ನಗರದೆಲ್ಲೆಡೆ ಬೀದಿ ನಾಯಿಗಳ ಹಾವಳಿಯಿಂದ ನಿವಾಸಿಗಳು ಭಯದ ನಡುವೆ ಓಡಾಡುವಂತಾಗಿದ್ದು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಜನಪ್ರತಿನಿಧಿಗಳಾದ ನಾವು ತಲೆ ಎತ್ತಿ ಓಡಾಡಲಾಗುತ್ತಿಲ್ಲ. ಆದಷ್ಟು ಬೇಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿ ನಿವಾಸಿಗಳ ಶಾಪದಿಂದ ನಮಗೆ ಮುಕ್ತಿ ನೀಡಿ ಎಂದು ನಗರಸಭಾ ಸ್ಥಾಯಿ ಸಮಿತಿ ಸದಸ್ಯರು ಅಧಿಕಾರಿಗಳ ಮೇಲೆ ಹರಿಹಾಯ್ದ ಘಟನೆ ನಡೆಯಿತು. ನಗರದ ನಗರಸಭಾ ಕಚೇರಿ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಸಿ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಸದಸ್ಯರು ಆಕ್ರೋಶ ಭರಿತರಾಗಿ ಮಾತನಾಡಿ, ನಾಯಿಗಳ ಹಾವಳಿಯಿಂದ ನಿವಾಸಿಗಳ ನೆಮ್ಮದಿ ಹಾಳಾಗಿದ್ದು ಇಲ್ಲಿ ನೋಡಿದರೂ ಹಿಂಡು ಹಿಂಡಾಗಿ ಓಡಾಡುತ್ತಿವೆ.
ಅಧಿಕಾರಿಗಳು ಮಾತ್ರ ಇದಕ್ಕೆ ಪೂರ್ಣ ತಯಾರಿ ಹಾಗೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸದಸ್ಯರುಗಳಾದ ಲಿಂಗರಾಜು, ಸೊಪ್ಪು ಗಣೇಶ್ ಹಾಗೂ ಮಹಾಲಕ್ಷ್ಮಮ್ಮ ಮಾತನಾಡಿ, ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುವುದಲ್ಲದೆ ಸೊಳ್ಳೆಗಳು ಸಹ ಹೆಚ್ಚಾಗಿವೆ. ಪೂರ್ವ ತಯಾರಿಯಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸೊಳ್ಳೆಗಳ ನಿಯಂತ್ರಣಕ್ಕೆ ಏಪ್ರಿಲ್ ತಿಂಗಳಲ್ಲಿಯೇ ಸಭೆ ನಡೆಸಿ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಇದುವರೆಗೂ ಯಾವುದೇ ಸಭೆ ಕರೆದಿಲ್ಲ. ನಿವಾಸಿಗಳಂತೂ ಈ ಬಗ್ಗೆ ನಮಗೆ ಮನವಿ ಸಲ್ಲಿಸುತ್ತಲೇ ಇದ್ದಾರೆ. ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಫಾಗಿಂಗ್ ಬಳಕೆ ಮಾಡಬೇಕು. ಆದರೆ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಂಡಿಲ್ಲ. ಇದರಿಂದ ಜನಪ್ರತಿನಿಧಿಗಳಾದ ನಾವು ಹಾದಿಬೀದಿಯಲ್ಲಿ ಶಾಪ ಹಾಕಿಸಿಕೊಳ್ಳುವಂತಾಗಿದೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ಚಂದ್ರಶೇಖರ್, ಉಪಾಧ್ಯಕ್ಷೆ ಜಹರಾ ಜಬೀನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಂಗಾಧರ್ ಇತರರು ಇದ್ದರು. ತುಮಕೂರಿನ ಕನ್ನಡ ಭವನದಲ್ಲಿ ಹೆಚ್ ಗೋವಿಂದಯ್ಯ ಅವರ ಊರಿದುಮರ ಕವನ ಸಂಕಲನ ಬಿಡುಗಡೆಯಾಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ಹೆಚ್ ಗೋವಿಂದಯ್ಯ ದ್ವಾರನಕುಂಟೆ ಅವರ ಊರಿದುಮರ ಕವನ ಸಂಕಲನ ಬಿಡುಗಡೆಯಾಯಿತು. ಕೃತಿ ಬಿಡುಗಡೆ ಮಾಡಿದ ವಿಮರ್ಶಕ ಡಾ ಅಗ್ರಹಾರ ಕೃಷ್ಣಮೂರ್ತಿ ಮಾತನಾಡಿ, ಒಬ್ಬ ಉತ್ತಮ ಬರಹಗಾರನಿಗೆ ಸಂಯಮ ಅತಿ ಮುಖ್ಯ. ಇಲ್ಲವಾದಲ್ಲಿ ಉತ್ತಮ ಬರಹಗಾರ ಎನಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಪುಸ್ತಕ ಹೊರ ತರುವುದು ಇಂದು ಸುಲಭ. ಸಮಕಾಲೀನ ಭಾರತದ ಸಾಂಸ್ಕೃತಿಕ ವೈಚಾರಿಕತೆ ಕಟ್ಟಿಕೊಡುವುದು ಬರಹಗಾರನ ಕೆಲಸವಾಗಬೇಕು. ಕಾವ್ಯಕ್ಕೆ ಸಂದಿಗ್ನ ಸ್ಥಿತಿ ಇದ್ದಾಗ ಉತ್ತಮ ಕವಿತೆ ಹೊರಹೊಮ್ಮಲು ಸಾಧ್ಯವಿಲ್ಲ. ಕಾವ್ಯ ತನ್ನ ಧ್ವನಿಯನ್ನ ಸಾಂಕೇತಿಕತೆಯತ್ತ ಕೊಂಡೊಯ್ಯುವಂತಿರಬೇಕು ಎಂದು ಹೇಳಿದರು. ಸಮಕಾಲೀನ ಭಾರತದ ಸಾಂಸ್ಕೃತಿಕ ಮತ್ತು ರಾಜಕೀಯದ ಸಾಮಾಜಿಕ ಹಿನ್ನೆಲೆಯ ಈ ದೇಶದೊಳಗಡೆಗೆ ಸುಲಭವಾಗಿ ಕಾವ್ಯ ಬರೆಯಬಹುದಾ ಮತ್ತು ಸುಲಭವಾಗಿ ಕಾವ್ಯವನ್ನು ಪ್ರಕಟಿಸಬಹುದಾ, ಅಂಥದ್ದೊಂದು ವಾತಾವರಣ ಇದೆಯಾ? ಯಾಕೆಂದರೆ ಕಾವ್ಯಕ್ಕೆ ಇಂಥ ಒಂದು ಸಂದಿಗ್ಧ ದುರ್ಭರ ಸ್ಥಿತಿ ಇದ್ದಾಗ ಕಾವ್ಯ ಪುಂಕಾನುಪುಂಕವಾಗಿ ಹಬ್ಬುವುದಿಲ್ಲ. ಕಾವ್ಯ ತನ್ನ ಧ್ವನಿಯನ್ನ ಸಾಂಕೇತಿಕತೆಯತ್ತ ರೂಪಕ ತತ್ವಗಳ ಕಡೆಗೆ ಕರ್ಕೊಂಡು ಹೋಗಿ ಇವತ್ತಿನ ಸಮಕಾಲೀನ ಸ್ಥಿತಿಗತಿಗಳನ್ನು ಕಾವ್ಯದ ನಿಜವಾದ ಪರಿಭಾಷೆಯಲ್ಲಿಯೇ ಪ್ರಕಟಗೊಳಿಸುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೀವಿ. ನನಗೆ ತತ್ಕ್ಷಣ ಜ್ಞಾಪಕ ಬರುವಂಥದ್ದು ನಮ್ಮ ಚಂಪಾ ಅವರು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಬಿಡುಗಡೆ ಮಾಡಿದಂಥ ಸಾಹಿತಿ ಕೆಸಿದ್ದ ಡಾಕ್ಟರ್ ಕೆವಿ ಮುಖ್ಯಪ್ಪ ಬಸಪ್ಪ ಜಿಲ್ಲಾಧ್ಯಕ್ಷೆ ಬಹಾರ ಕೆಇಸಿದ್ದ ಲೇಖಕ ಹೆಚ್ ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳು.